ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳಾಪದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ಇವತ್ತಿನ ನಿತ್ಯ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಅನಂತರಂತ ಧನ್ಯವಾದ ಸಲ್ಲಿಸ್ತಾ ಇವತ್ತಿನ ಒಂದು ದಿನದ ಪಂಚಾಂಗವನ್ನು ಅವಲೋಕಿಸೋಣ. ಇವತ್ತು ಮೇ ಒಂಬತ್ತನೇ ತಾರೀಕು ಮಂಗಳವಾರದ ಶೋಭಕರ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಬಹುಳ ತಿಥಿ, ಚತುರ್ಥಿ ಆಗಿರುತ್ತೆ. ವೈಶಾಖ ಬಹುಳ ಚತುರ್ಥಿ ಅಥವಾ ಚೌತಿಯ ತಿಥಿಯಾಗಿರುತ್ತೆ. ಇನ್ನು ಸೌರಮಾನದ ಅನುಸಾರ ಮೇಷ ಅಥವಾ ಪಗ್ಗು ಚಿತ್ತರೈ ತಿಂಗಳಿನ 27ನೇ ದಿನ ಆಗಿರುತ್ತೆ ಸೌರಮಾನಾನುಸಾರ. ಇನ್ನು ಈ ದಿನದ ಯೋಗವು ಸಿದ್ಧಯೋಗ, ಈ ದಿನದ ಕರ್ಣ ಭವಕರ್ಣ. ಇನ್ನು ಈ ದಿನದ ನಿತ್ಯ ನಕ್ಷತ್ರವು ಮೂಲ ನಕ್ಷತ್ರ ಆಗಿರುತ್ತೆ. ಇನ್ನು ಮಳೆ ನಕ್ಷತ್ರವು ಭರಣಿ ನಕ್ಷತ್ರದ 4ನೇ ಪಾದ, ಈಗ ಭರಣಿ ಮಳೆ 4ನೇ ಪಾದದ ಮಳೆ ಆಗ್ತಾ ಇರುತ್ತೆ. ಇನ್ನು ಈ ದಿನದ ಸೂರ್ಯ ಉದಯ ಕಾಲ ಬೆಳಿಗ್ಗೆ 5:56, ಸೂರ್ಯ ಅಸ್ತದ ಕಾಲ ಸಾಯಂಕಾಲ 6:36. ಇನ್ನು ಈ ದಿನದ ರಾಹುಕಾಲದ ಅವಧಿ 3:26, ಮಧ್ಯಾಹ್ನ 3:26 ಸಾಯಂಕಾಲ 5:00 ರಾಹುಕಾಲದ ಅವಧಿ ಆಗಿರುತ್ತೆ. ಇನ್ನು ಈ ದಿನದ ಒಂದು ವಿಶೇಷವಾದ ಯೋಗಗಳು ಯಾವುದು ಏರ್ಪಡುತ್ತೆ ಅಂದರೆ ರಾಜಯೋಗ, ಮಾತೃ ಮೂಲ ಯೋಗ, ತ್ರಿಗ್ರಹ ಯೋಗ, ದ್ವಿಗ್ರಹ ಯೋಗ, ಇಂಥ ಯೋಗಗಳು ಕುಂಡಲಿನಲ್ಲಿ ಏರ್ಪಡುವಂಥ ದಿನಗಳಾಗಿವೆ. ಇವೆಷ್ಟು ಪಂಚಾಂಗದ ಮಾಹಿತಿ ಆಯಿತು. ಇನ್ನು ನೋಡೋಣ ರಾಶಿಗಳ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ದಿನದ ಮಂಗಳವಾರದ ಫಲವನ್ನು ಅವಲೋಕಿಸುವಾಗ ನಿಮಗೆ ಮಂಗಳನ ಅನುಗ್ರಹ ಎಂದು ಇದ್ದಿರುತ್ತೆ. ಅಂದರೆ ಇದು ಕೊನೆಯ ಒಂದು ದಿನ, ನಾಳೆಯಿಂದ ಮಂಗಳನ ರಾಶಿ ಪರಿವರ್ತನೆ ಆಗುತ್ತೆ. ಆವಾಗ ನಿಮಗೆ ಮಂಗಳ ಅನುಗ್ರಹ ಅಷ್ಟು ಇರೋದಿಲ್ಲ, ಆವಾಗ ಒಂದು ಪರಿಣಾಮ ಬೇರೆ ಇರುತ್ತೆ. ಇವತ್ತು ಮಂಗಳ ಅನುಗ್ರಹದ ಕೊನೆಯ ದಿನ ಆಗಿರುತ್ತೆ. ಹಾಗಾಗಿ ಭೂಮಿ ಸಂಬಂಧ ವ್ಯವಹಾರ, ಕೊಡುಕೊಳ್ಳುವ ವ್ಯವಹಾರ ಅಥವಾ ಗಣಿಗಾರಿಕೆ ಸಂಬಂಧ ವ್ಯವಹಾರ, ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟದ್ದು, ಸೈಟು, ಭೂಮಿ ಇತ್ಯಾದಿ ಕೊಡುಕೊಳ್ಳುವಿಕೆ ಇತ್ಯಾದಿ ಕೆಲಸಗಳಿದ್ರೆ ಇದನ್ನು ಮಾಡಿಕೊಳ್ಳಿಕ್ಕೆ ಅಂಥದಕ್ಕೆಲ್ಲ ಇದನ್ನು ಒಳ್ಳೆಯದಾಗಿದೆ. ಇನ್ನು ನಿಮಗೆ ಹಣಕಾಸಿನ ವಿಚಾರವಾಗಿ ಶುಕ್ರ ಅನುಗ್ರಹ ಇದೆ, ಶನಿ ಮಹಾತ್ಮರು ನಿಮಗೆ ಪೂರಕವಾಗಿದ್ದರೆ ಅವೆಲ್ಲ ಅನುಗ್ರಹಗಳು ನಿಮಗೆ ಇದೆ. ಆದರೆ ಇದನ್ನು ಸ್ವಲ್ಪ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ, ಖರ್ಚುಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಯಾವುದೋ ಒಂದು ಅನಿಷ್ಟವಾದ ಅಥವಾ ಕೆಟ್ಟದಾದ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಅದು ನಿಮಗೆ ಇಷ್ಟ ಇಲ್ಲದಂಥ, ಇಷ್ಟ ಮತ್ತು ಅನಿಷ್ಟ ಅಂತ ಇರುತ್ತೆ. ಇಷ್ಟ ಇರುವಂಥದ್ದು ಅದು ಒಳ್ಳೆಯ ಸುದ್ದಿ, ಅನಿಷ್ಟ ಅಂದರೆ ನಮಗೆ ಇಷ್ಟ ಇಲ್ಲದೇ ಇರುವಂಥ ಅಂಥ ಒಂದು ಅನಿಷ್ಟವಾದ ಸುದ್ದಿಯನ್ನು ಇದನ್ನು ಕೇಳಿಸುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ವಿಪರೀತವಾಗಿರುತ್ತೆ, ಅಥವಾ ನಿಮ್ಮ ಒಂದು ಮನೆಯ ಸದಸ್ಯರಿಗೆ ಯಾವುದೋ ಒಂದು ರೀತಿಯ ಅವಶ್ಯಕತೆಗೆ ಹಣವನ್ನು ಇದನ್ನು ಹೊಂದಿಸಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸ್ಕೊಳ್ಬೇಕು. ಮನಸ್ಸು ಸ್ವಲ್ಪ ಚಿಂತೆ ಆಚೆ ಹೆಚ್ಚಳಾಗುವಂಥದ್ದು, ಆತಂಕ ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಮಂಗಳ ಮತ್ತು ಆ ಶನಿ ಮಹಾತ್ಮರ ವಿಶೇಷ ಅನುಗ್ರಹದಿಂದ ಎಲ್ಲ ಕೈಗಾರಿಕೆಗಳಿಗೆ, ಗಣಿಗಾರಿಕೆಗಳಿರ್ಬೋದು ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಇರ್ಬೋದು, ಅವರಿಗೆಲ್ಲ ಅವರವರ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭ ಆದಾಯಗಳು ಇವೆಲ್ಲ ಚೆನ್ನಾಗಿರುತ್ತೆ. ಕೆಲವೊಂದು ವಿಚಾರ ಸ್ವಲ್ಪ ಮಾತಿನ ಚಕಮಕಿಗಳು, ಮನಸ್ಸಿಗೆ ಚಿಂತೆ ಆವರಣ ಇವೆಲ್ಲ ಸ್ವಲ್ಪ ನೀವು ಗಮನಿಸಿಕೊಳ್ಬೇಕಾಗುತ್ತೆ. ಇದನ್ನು ಸ್ವಲ್ಪ ನೀವು ಕೆಲವೊಂದು ವಿಚಾರ ತಾಳ್ಮೆ ಸಹ ಬೇಕಾಗುತ್ತೆ. ಹಾಗಾಗಿ ವಿಶೇಷ ತಾಳ್ಮೆಯನ್ನು ವಹಿಸಿದರೆ ಯಾವುದೇ ತೊಂದರೆಗಳು ನಿಮಗೆ ಆಗೋದಿಲ್ಲ. ಇನ್ನು ನಿಮಗೆ ಮೇಷರಾಶಿಯವರಿಗೆ ಬಳಸಬಹುದಾದ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಕೆಂಪು ಅಥವಾ ರೆಡ್ ಬಣ್ಣವನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 6, 8, 9 ನಂಬರ್ನ ಇಲ್ಲಿವರೆಗೆ ಈ ದಿನದವರೆಗೆ ಬಳಸ್ಕೊಳ್ಳಿ. ನಾಳೆಯಿಂದ ನಿಮಗೆ ಮಂಗಳನ್ನು ಪೂರಕವಾಗಿರುವವರೆಗೆ ನಿಮಗೆ ರೆಡ್ ಕಲರ್ ಮತ್ತು 9 ನಂಬರ್ಗಳು ನಾಳೆಯಿಂದ ನಿಮಗೆ ಅಷ್ಟು ಅನ್ವಯ ಆಗೋದಿಲ್ಲ. ಅಂದರೆ ಕೆಲವೊಬ್ಬರ ಲೆಕ್ಕಾಚಾರ ಪ್ರಕಾರ ದಿನ ದಿನಕ್ಕೂ ಇದು ವ್ಯತ್ಯಾಸ ಆಗದಿರುತ್ತೆ. ಪರ್ಮನೆಂಟ್ ನಂಬರ್ ಅನ್ನೋದು ನಿಮ್ಮ ರಾಶಿ ಪ್ರಕಾರವಾಗಿ ಪರ್ಮನೆಂಟ್ ನಂಬರ್ ಇರುತ್ತೆ. ಆದರೆ ಈ ದಿನ ಭವಿಷ್ಯದ ಲೆಕ್ಕದಲ್ಲಿ ಆ ದಿನದ ಗ್ರಹಗಳು, ಯಾವ ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ, ಅಂತಹ ಗ್ರಹಗಳ ಬಣ್ಣ ಮತ್ತು ಸಂಖ್ಯೆ ನಿಮಗೆ ಆಗತ್ತೆ. ಹಾಗೆ ಅದನ್ನು ಗಮನಿಸಿಕೊಳ್ಳಿ. ಮುಂದೆ ನೋಡೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ, ನಾರ್ಮಲ್ ಡೇ ಆಗಿರುತ್ತೆ. ಅಂಥದ್ದೇನು ತುಂಬ ಒಳ್ಳೆಯದಲ್ಲ ಅಥವಾ ತುಂಬ ಕೆಟ್ಟದ ಪರಿಣಾಮ ಏನಾಗೋದಿಲ್ಲ. ನಿಮಗೆ ಶುಕ್ರ ಅನುಗ್ರಹ ಇದೆ, ಇವೆಲ್ಲ ಇರೋದರಿಂದ ಒಳ್ಳೆಯ ಫಲನೇ ಇದೆ. ಹಣಕಾಸಿನ ವಿಚಾರ ಎಲ್ಲ ಒಳ್ಳೆಯದಿದೆ. ಆದರೆ ನಿಮಗೆ ಈ ದಿನ ಸ್ವಲ್ಪ ನಿಮಗಿಂತ ಕಿರಿಯರಲ್ಲಿ ಕಲ ಬರುತ್ತೆ. ಕೆಲವೊಬ್ಬರಿಗೆ ಸಣ್ಣಪುಟ್ಟ ಅನಾರೋಗ್ಯ ಬರ್ಬೋದು, ಶೀತ, ಜ್ವರ, ನೆಗಡಿ ಅಥವಾ ತಲೆನೋವು ಇತ್ಯಾದಿಗಳು ಬರ್ಬೋದು. ಕೆಲವರಿಗೆ ಸ್ವಲ್ಪ ಸುಸ್ತು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಲ್ಲಿ ಏನೋ ಒಂದು ಚಿಂತೆ, ಭಯ ಕಾಡ್ಬೋದು. ಹಳೆಯ ಯಾವುದೋ ವಿಚಾರಕ್ಕೆ ಜ್ಞಾಪಕಕ್ಕೆ ಬಂದು ಅಥವಾ ಹಳೆಯ ಯಾವುದೋ ಒಂದು ವಿಚಾರವನ್ನು ನಿಮ್ಮ ಮಿತ್ರರು ಬಂಧುಗಳಕ್ಕೆ, ಅದಕ್ಕೆ ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಜರ್ಬೋದು. ನಿಮ್ಮ ಸಹೋದ್ಯೋಗಿಗಳಿಗೆ ಮಾತಿನ ಕಲಗಳು ಬರ್ಬೋದು, ಅಂದರೆ ನಿಮ್ಮ ಕೊಲೀಗ್ಸ್ಗಳ ಜೊತೆಗೆ ಮಾತಿನ ಕಲ ಬರ್ಬೋದು. ಅಥವಾ ನೀವು ಮಾಡಿದ ಅಪರಾಧ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಕಿರಿಯರಲ್ಲಿ ವಿಶೇಷವಾದ ನಿಮ್ಮ ಮಕ್ಕಳಲ್ಲಿ ಅಥವಾ ತಮ್ಮ ತಂಗಿ ಇತ್ಯಾದಿಗಳಲ್ಲಿ ಸಹ
ಕಿರಿಯರಲ್ಲಿ ವಿಶೇಷವಾದ ಮಾತಿನ ವಾಗ್ವಾದಗಳು ಏರ್ಪಡುವುದು. ಅವರು ನಿಮ್ಮನ್ನು ಯಾವುದೇ ಕಾರಣಕ್ಕೆ ನಿಂದೆ ಹೀಯಾಳಿಕೆ ಎಲ್ಲ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನು ಹಣಕಾಸನ್ನು ಹಾಗೆ ಸ್ವಲ್ಪ ನಿಯಂತ್ರಣವಾಗಿ ಖರ್ಚು ಮಾಡಿಕೊಳ್ಳಿ. ವಿಪರೀತವಾದ ಖರ್ಚುಗಳು ಬರ್ಬೋದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಅವಶ್ಯಕತೆ ಇರುವುದಕ್ಕೆ ಮಾತ್ರ ಖರ್ಚು ಮಾಡೋದು ಒಳ್ಳೆಯದಾಗುತ್ತೆ. ಹಾಗಾಗಿ ವೃಷಭ ರಾಶಿಯರಿಗೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆಗಳು ಇದನ್ನೇ ಬೇಕಾಗುತ್ತೆ. ಇನ್ನು ನಿಮಗೆ ಈ ದಿನದ ಶುಭ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7, 6 ಮತ್ತು 7 ನಂಬರ್ಗಳನ್ನ ಬಳಸ್ಕೊಳ್ಬೋದು. ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಅತ್ಯುತ್ತಮ ಶುಭ ಫಲಗಳ ನಿರೀಕ್ಷೆ ಇದೆ. 5 ಗ್ರಹಗಳ ಉತ್ತಮವಾದ ಬೆಂಬಲ, ಸೂರ್ಯ, ಚಂದ್ರ, ಗುರು ಹಾಗೂ ಶುಕ್ರರ ವಿಶೇಷವಾದ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಅನಿರೀಕ್ಷಿತವಾಗಿ ಹಣಕಾಸು ಆಗಮವಾಗುವಂಥದ್ದು. ಕೆಲವರಿಗೆ ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ಬರ್ಬೋದು. ಅಥವಾ ನಿಮ್ಮ ಒಂದು ಕೃಷಿನೋ ಚಟುವಟಿಕೆನೋ ಅಥವಾ ಇನ್ನಿತರ ವೃತ್ತಿನೋ ವ್ಯಾಪಾರನೋ ಉದ್ಯೋಗನೋ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರ್ಬೋದು. ಅದು ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಭೂಮಿ ಸಂಬಂಧ ವ್ಯವಹಾರ ಇರ್ಬೋದು, ಅಥವಾ ಹಣ್ಣು ತರಕಾರಿ ವ್ಯಾಪಾರ, ಗ್ರೋಸರಿ ವ್ಯಾಪಾರ ಇರ್ಬೋದು, ಕೃಷಿ ಅಥವಾ ಫಾರ್ಮ್ ಡೈರಿ ಹೈನುಗಾರಿಕೆ ಇರ್ಬೋದು. ಹಾಗಾಗಿ ಇಂಥ ಎಲ್ಲ ಕ್ಷೇತ್ರಗಳಿಂದ ಒಂದು ಮಿಥುನ ರಾಶಿಗೆ ಶುಭ ಫಲ ಇದೆ. ಇನ್ನು ಕಂಪ್ಯೂಟರು, ಸಾಫ್ಟ್ವೇರು ಅಥವಾ ಹಾರ್ಡ್ವೇರು ಅಥವಾ ಎಲೆಕ್ಟ್ರಾನಿಕ್ಕು, ಗ್ರಾಫಿಕ್ ಇತ್ಯಾದಿಗಳ ಕೆಲಸ ಮಾಡೋರಿಗೆ ಸಹ ಈ ದಿನ ನಿಮ್ಮ ನಿಮ್ಮ ವೃತ್ತಿಯಲ್ಲಿ ಪ್ರಗತಿಯಾಗುವಂಥದ್ದು. ಅಥವಾ ಇಂಥ ಕ್ಷೇತ್ರದಲ್ಲಿ ನೀವು ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ಅದಕ್ಕೆ ಉತ್ತಮವಾದ ಜಾಬ್ಗಳಿಗೆ ಸ್ಪಂದನೆ ಸಿಗುವಂಥದ್ದು. ಕೆಲವರಿಗೆ ಜಾಬ್ ಆಫರ್ ಲೆಟರ್ಗಳು ಬರುವಂಥದ್ದು. ನಿಮ್ಮ ಒಂದು ಸಾಧನೆಗೆ ಪ್ರತಿಭೆಗೆ ಇದನ್ನ ಪುರಸ್ಕಾರ ಬರ್ಬೋದು. ವಿದ್ಯಾರ್ಥಿಗಳಿಗೆ ಮಿಥುನ ರಾಶಿಯ ವಿದ್ಯೆಯಲ್ಲಿ ಪ್ರಗತಿ ಇದೆ. ಅವರಿಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಹ ಈ ಮಿಥುನ ರಾಶಿಯವರು ವಿದ್ಯಾರ್ಥಿಗಳಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಎಲ್ಲ ಗ್ರಹಗಳ ಬೆಂಬಲ ನಿಮ್ಮ ಮೇಲೆ ಇರೋದ್ರಿಂದ ಗುರು ಅನುಗ್ರಹ, ಶುಕ್ರ ಅನುಗ್ರಹ, ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹದಿಂದ ನಮಗೆ ಅತ್ಯಂತ ಶುಭಗಳು ಸಿದ್ಧಿಯಾಗಲಿವೆ. ನೀವು ಬಳಸುವಂಥ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಬಿಳಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮತ್ತು ಗ್ರೇ ಬಣ್ಣವನ್ನು ಸಹ ಬಳಸ್ಕೊಳ್ಬೋದು. ಸಂಖ್ಯೆಗಳು ನಿಮ್ಮ ಮಿಥುನ ರಾಶಿಯವರಿಗೆ 1, 2, 3, 4, 6 1, 2, 3, 4, 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಇದನ್ನು ಉತ್ತಮ ಫಲದ ನಿರೀಕ್ಷೆ ಇದೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾದ ವಾತಾವರಣ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ, ಕೆಲವರಿಗೆ ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಯೋಗ, ಅಥವಾ ದೂರದ ಬಂಧುಗಳಿಂದ ಏನಾದರೂ ಒಂದು ಉತ್ತಮ ಶುಭ ಸಮಾಚಾರಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಮಾಡುವಂಥ ವೃತ್ತಿನೋ ವ್ಯಾಪಾರನೋ ಶಿಕ್ಷಣ ಉದ್ಯೋಗದಲ್ಲಿ ಪ್ರಗತಿಯ ಲಕ್ಷಣಗಳು ಕಾಣುವಂಥದ್ದು. ನಿಮ್ಮ ಸಾಧನೆಗೆ ಬೆಲೆ ಬರುವಂಥದ್ದು ಅಥವಾ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಮಾತುಗಳು, ಅಪ್ರಿಸಿಯೇಷನ್ಗಳು ಬರುವಂಥದ್ದು. ಹಾಗಾಗಿ ಕಟಕ ರಾಶಿಯವರಿಗೆ, ವ್ಯಾಪಾರಸ್ಥರಿಗೆ, ಉದ್ಯೋಗಿಗಳಿಗೆ, ವರ್ಕರ್ಗಳು ಯಾರು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲೂ ಪ್ರಗತಿ ಇದೆ. ಹಣಕಾಸು ಬಂದು ಕೈ ಸೇರುತ್ತೆ. ಆಕಸ್ಮಿಕ ಧನ ಲಾಭ ಇದೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಈಗಿಂದ ವೇಗವಾಗಿ ನಡೆಯುತ್ತೆ. ಹಾಗಾಗಿ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ ಅಥವಾ ನ್ಯಾಯಾಲಯ ಸಂಬಂಧ ಕೆಲಸಗಳು ಸಹ ಇದರ ನಿಮಗೆ ಜಯವು ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ಇವನ್ನೆಲ್ಲ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರು ಬಳಸಬಹುದಾದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಬಿಳಿ ಬಣ್ಣ, ವೈಟ್ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 4, 6 1, 2, 4, 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಅಲ್ಲದೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸಕ್ಕೆ ಈ ನಿಮಗೆ ಈ ವಾರದಲ್ಲಿ ಪೂರ್ತಿಯಾಗಿ ವಿಶೇಷವಾದ ರವಿ ಅನುಗ್ರಹ ಇದೆ. ಹಾಗಾಗಿ ಅವನ್ನೆಲ್ಲ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ನೋಡೋಣ ಸಿಂಹರಾಶಿ. ಸಿಂಹರಾಶಿಗೆ ಹಣಕಾಸು ವಿಚಾರ, ವ್ಯಾಪಾರ, ಉದ್ಯೋಗದ ವಿಚಾರ ಎಲ್ಲ ಏನು ತೊಂದರೆ ಇಲ್ಲ, ಅದರಲ್ಲೆಲ್ಲ ಚೆನ್ನಾಗಿ ಆಗುತ್ತೆ. ಅದರಲ್ಲಿ ಏನು ಏರುಪೇರುಗಳು ಇರೋದಿಲ್ಲ. ಹಣಕಾಸು ಲಾಭ ಬರುವಂಥದ್ದು, ಆದಾಯಗಳು ಬರುವಂಥದ್ದು ಇವೆಲ್ಲ ಒಳ್ಳೆಯದಾಗತ್ತೆ. ಇನ್ನು ನಿಮಗೆ ಕೆಲವೊಂದು ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ವಿಶೇಷವಾಗಿ ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಮತ್ತು ಕಿರಿಯರಲ್ಲಿ ಜಗಳಗಳು ಬರ್ಬೋದು, ಅಥವಾ ತಂದೆ ಮಕ್ಕಳ ಜಗಳಬೋದು, ತಂದೆ ತಾಯಿಗಳ ಮಧ್ಯೆ ಜಗಳಗಳು ಬರ್ಬೋದು. ಅವರು ಯಾವುದೇ ನಿಮ್ಮ ಒಂದು ಕಾರ್ಯಕ್ರಮವನ್ನು, ನಿಮ್ಮದೇ ಯೋಜನೆಯನ್ನು ಅವರು ವಿರೋಧಿಸಿ ಮಾಡುವಂಥದ್ದು, ಆ ವಿರೋಧದಿಂದ ಮನಸ್ಸಿಗೆ ನಿಮ್ಗೆ ಸ್ವಲ್ಪ ಮನಸ್ಸು ವಿಕ್ಷಿಪ್ತ ಆಗುವಂಥ ಘಟನೆ ಆಗುವಂಥದ್ದು. ಅಲ್ಲದೆ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ಕೆಲವರಿಗೆ ಏನಾದರೂ ಅವಮಾನಕರ ಘಟನೆ ಆಗ್ಬೋದು, ಅಥವಾ ಯಾವುದೇ ಒಂದು ನಿಮ್ಮ ಒಂದು ಮಾತಿಗೆ ಅವಮಾನಕರ ಮಾತು ಪ್ರತ್ಯುತ್ತರಗಳು ಬರುವಂಥದ್ದೆಲ್ಲ ಇರುತ್ತೆ. ಅಲ್ಲದೆ ಈ ಸರ್ಕಾರಿ ಕೆಲಸದಲ್ಲಿ ಅಥವಾ ಕೋರ್ಟ್ ಕಚೇರಿ ಕೆಲಸದಲ್ಲಿ ಯಾವುದೇ ಸ್ವಲ್ಪ ಹಿನ್ನಡೆ ಬರ್ಬೋದು, ಮತ್ತು ಸರ್ಕಾರದಿಂದ ಯಾವುದೇ ನೋಟಿಸ್ಗಳು, ದಂಡನೆಗಳು ಇತ್ಯಾದಿಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಕಿರಿಯರಲ್ಲಿ ಸ್ವಲ್ಪ ಕಲಹದ ವಾತಾವರಣ ಸ್ವಲ್ಪ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಮಾತಿನ ವಾಗ್ವಾದ, ಮಾತಿನ ಚಕಮಕಿ ಇತ್ಯಾದಿಯನ್ನು ತಪ್ಪಿಸಿಕೊಳ್ಳುವಂಥದ್ದು. ಅಲ್ಲದೆ ಯಾವುದೇ ರೀತಿಯ ಈ ಕಾನೂನು ಭಂಗಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಳಿಗೆಲ್ಲ ಕೈ ಹಾಕುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಇವತ್ತೆಲ್ಲ ಎಚ್ಚರಿಕೆಗಳು ಬೇಕಾಗುತ್ತೆ. ಇನ್ನುಳಿದಂತೆ ವ್ಯಾಪಾರಿಗಳಿಗೆ, ಉದ್ಯೋಗಗಳಿಗೆ, ಕೃಷಿಕರಿಗೆ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ನಡೆಸುವವರಿಗೆಲ್ಲ ಉತ್ತಮವಾದ ಆದಾಯದ ಫಲ, ಹಣಕಾಸಿನ ಫಲ, ಆರೋಗ್ಯದ ಫಲ ಉತ್ತಮವಾಗಿ ಇರುತ್ತೆ. ನಿಮಗೆ ಸಿಂಹರಾಶಿಯವರಿಗೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 3, 6, 7 2, 3, 6, 7 ನಂಬರ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ದಿನ ಹೆಚ್ಚಿನ ಶುಭ ಫಲಗಳ ನಿರೀಕ್ಷೆ ಇಲ್ಲ.
ಹಣಕಾಸು ವಿಚಾರ, ಉದ್ಯೋಗ ವ್ಯಾಪಾರ ವಿಚಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಆದರೆ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಆಘಾತ ಹೆಚ್ಚಾಗುತ್ತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸಲ್ಲಿ ಚಿಂತೆ ಹೆಚ್ಚಾಗುವಂಥದ್ದು, ಮನಸ್ಸಿನಲ್ಲಿ ಏಕಾಂಗಿತನ ಕಾಡುವಂಥದ್ದು, ಒಂಟಿತನ ಕಾಡುವಂಥದ್ದು ಇವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಜೊತೆಗೆ ಬಂಧುಗಳಿಂದ ಏನಾದರೂ ಒಂದು ನಿಮಗೆ ಕಹಿಯಾದ ಮಾತುಗಳು, ಆ ಬಂಧುಗಳಿಂದ ಏನಾದರೂ ಮಾತಿನ ಚಕಮಕಿಯಾಗಿ ಅದೇ ನಿಮಗೆ ಮನಸ್ಸಲ್ಲಿ ಕಾಡುವಂಥದ್ದು, ಅಥವಾ ಬಂಧುಗಳಿಂದ ನಿಮಗೆ ಏನಾದರೂ ಅವಮಾನಕರ ಘಟನೆ ಸಹ ಆಗಿರುವಂಥದ್ದು, ಅದರ ಮೂಲಕ ನಿಮಗೆ ಮನಸ್ಸು ಚಿಂತೆ ವಿಕ್ಷಿಪ್ತವಾಗುವಂಥದ್ದು. ಜೊತೆಗೆ ನಿಮಗಿಂತ ಹಿರಿಯರಲ್ಲಿ ಮಾತಿನ ಚಕಮಕಿ ಬರ್ಬೋದು, ತಂದೆನೋ ತಾಯಿನೋ ಅಥವಾ ಅತ್ತೆನೋ ಮಾವನೋ ಇರ್ಬೋದು, ಅಥವಾ ಮನೆಯಲ್ಲಿರುವಂಥ ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು. ವಿರುದ್ಧ ಲಿಂಗದಿಂದ ಏನಾದರೂ ನಿಮಗೆ ತೊಂದರೆಗಳು ದೂಷಣಗಳು ಬರ್ಬೋದು, ಅಥವಾ ವಿರುದ್ಧ ಲಿಂಗ ಪುರುಷರಿಗೆ ಸ್ತ್ರೀಯರಿಂದ, ಸ್ತ್ರೀಯರಿಗೆ ಪುರುಷರಿಂದ ಏನಾದರೂ ಅಂಥ ಒಂದು ನಿಂದನೆಯ ಮಾತುಗಳು ಅಥವಾ ಅವಹೇಳಿಕೆಯ ಮಾತುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಚಾರವಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಈ ತತ್ವವನ್ನು ನೀವು ಕನ್ಯಾರಾಶಿಯವರು ಇದನ್ನು ಅನುಸರಿಸಬೇಕಾಗುತ್ತೆ. ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗ್ತಿದ್ರೆ ನೀವು ಪ್ರಾರ್ಥನೆಯೋ ಧ್ಯಾನನೋ ಅಥವಾ ಯಾವುದಾದ್ರೂ ಉತ್ತಮ ಹವ್ಯಾಸಗಳಲ್ಲಿ ತೊಳೆದುಕೊಳ್ಳುವಂಥದ್ದು ಮಾಡಬೇಕಾಗತ್ತೆ. ನಿಮಗೆ ಈ ದಿನದ ಶುಭ ಬಣ್ಣಗಳು ಬ್ಲೂ ಅಥವಾ ಬ್ಲೂ ಬಣ್ಣ, ಸಂಖ್ಯೆಗಳು ನಿಮಗೆ 8 ನಂಬರ್ 8 ಅಥವಾ ಶನಿಯ ಸಂಖ್ಯೆ ಆದ 8 ಸಂಖ್ಯೆ ಮತ್ತು ಈ ಬ್ಲೂ ಬಣ್ಣ ನಿಮಗೆ ನೀಲಿ ಬಣ್ಣ ನಿಮಗೆ ಉಪಯುಕ್ತವಾಗಿರುತ್ತೆ ಈ ದಿನದ ಮಟ್ಟಿಗೆ. ಇನ್ನಿತರ ಗ್ರಹಗಳ ಬೆಂಬಲ ನಿಮಗೆ ಅಷ್ಟೊಂದಾಗಿ ಇರೋದಿಲ್ಲ, ಅದಕ್ಕಾಗಿ ಸೂಕ್ತವಾದ ಭಕ್ತಿ ಧ್ಯಾನಗಳನ್ನು ಕನ್ಯಾರಾಶಿಯವರು ಮಾಡಿಕೊಳ್ಳಿ, ನಿಮಗೆ ಈ ದಿನವು ಶುಭದಾಯಕವಾಗುತ್ತೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ದಿನ ಅತ್ಯುತ್ತಮ ಫಲದ ದಿನ ಆಗಿದೆ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ದಿನ, ಬಹಳ ಕಾಲದಿಂದ ನಿರೀಕ್ಷಿತವಾದ ಯಾವುದಾದ್ರೂ ಕೆಲಸ ಕಾರ್ಯಗಳು ಈ ದಿನ ಕೈಗೊಡ್ಬೋದು, ಮನಸ್ಸಿಗೆ ನೆಮ್ಮದಿಯಾಗುವಂಥ ಉತ್ತಮ ಶುಭ ಸುದ್ದಿಗಳು ಬರುವಂಥದ್ದು, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ನೀವು ಸಾಧನೆ ಮಾಡಿದ್ದಕ್ಕೆ ಪ್ರತಿಭಾ ಪುರಸ್ಕಾರಗಳು ಪ್ರೈಸ್ಗಳು ಕೆಲವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ. ಹಾಗಾಗಿ ತುಲಾರಾಶಿಯವರು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಉದ್ಯೋಗಿಗಳಿಗೆ, ಇನ್ನು ಬೇರೆ ಬೇರೆ ರೀತಿ ವ್ಯಾಪಾರಗಳಿರ್ಬೋದು, ಸಾಫ್ಟ್ವೇರು ಹಾರ್ಡ್ವೇರು ಅಥವಾ ಕಂಪ್ಯೂಟರ್ಗೆ ಸಂಬಂಧಪಟ್ಟದ್ದು, ಅಥವಾ ಕಲಾವಿದರು ಟಿವಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಕುಶಲಕರ್ಮಿಗಳು, ಇನ್ನು ಸಾಹಿತಿಗಳು ಇತ್ಯಾದಿ ವರ್ಗದವರಿಗೆ ಈ ದಿನ ಅತ್ಯುತ್ತಮ ಫಲದ ನಿರೀಕ್ಷೆ ಇದೆ. ಇನ್ನು ವ್ಯಾಪಾರ ಉದ್ಯಮದಲ್ಲಿ ಮಾಡೋರಿಗೆ ವ್ಯಾಪಾರ ಉದ್ಯಮದಲ್ಲಿ ಸಹ ತುಂಬ ಪ್ರಗತಿಯಾಗುವಂಥದ್ದು, ಬಂಧುಗಳಿಂದ ಏನೋ ಸಹಕಾರ ಸಿಗುವಂಥದ್ದು, ನಿಮ್ಮ ಒಂದು ಭವಿಷ್ಯದ ಯೋಜನೆಗೆ ಭದ್ರತೆಗೆ ಉತ್ತಮವಾದ ಅವಕಾಶ ಸಿಗುವಂಥದ್ದು. ಹೀಗಾಗಿ ಅತ್ಯುತ್ತಮ ಶುಭ ಫಲಗಳು ತುಲಾರಾಶಿಯವರಿಗೆ ಈ ದಿನ ಇರುತ್ತೆ. ನೀವು ಬಳಸಬಹುದಾದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಬಿಳಿ ಬಣ್ಣ, ವೈಟ್ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 2 3 6 2 3 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಹಣಕಾಸು ವಿಚಾರ ಅಥವಾ ವ್ಯಾಪಾರ ಉದ್ಯಮದ ವಿಚಾರ ಎಲ್ಲ ನಾರ್ಮಲ್ ಆಗಿರುತ್ತೆ, ಅಥವಾ ಆರೋಗ್ಯದ ವಿಚಾರ ಎಲ್ಲ ನಾರ್ಮಲ್ ಆಗಿರುತ್ತೆ. ನಿಮಗೆ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆ ಕೆಲವರಿಗೆ ಬರ್ಬೋದು. ಆರೋಗ್ಯದಲ್ಲಿ ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಶೀತ, ನೆಗಡಿ ಮತ್ತು ನೀರಿನಿಂದ ಮತ್ತು ಆಹಾರದಿಂದ ಆಗುವಂಥ ವ್ಯತ್ಯಾಸಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಸಮಸ್ಯೆ ಬರ್ಬೋದು. ಅಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ಜೊತೆಗೆ ಹಣಕಾಸಿನ ವಿಚಾರ, ಹಣಕಾಸಿನ ವಿಚಾರವಾಗಿ ವೃಶ್ಚಿಕ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ನೀವು ಮಾಡುವಂಥ ವ್ಯಾಪಾರದಲ್ಲಿ ಮೋಸ ನಷ್ಟಗಳಾಗ್ಬೋದು, ವಂಚನೆಗಳೊಳಗಾಗ್ಬೋದು, ಅಥವಾ ಯಾವುದೇ ಮಾತು ನಂಬಿನಿಯು ವಂಚನೆಗಳೊಳಗಾಗುವಂಥ ಸಾಧ್ಯತೆ ಈ ವೃಶ್ಚಿಕ ರಾಶಿಗೆ ಇರುತ್ತೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ನೀವು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂಥವ್ರು ಸ್ವಲ್ಪ ಆರೋಗ್ಯದ ಕಾಳಜಿ, ಅದನ್ನು ಚೆಕಪ್ ಮಾಡೋದು ಅಥವಾ ಸೂಕ್ತವಾದ ಔಷಧೋಪಚಾರ ಮಾಡೋದನ್ನು ಇದನ್ನು ಮಾಡಬೇಕು. ಯಾಕಂದರೆ ಇದ್ದಂತಹ ಸಮಸ್ಯೆಗಳು, ಬಿಪಿನ, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಅಸ್ತಮಾನ ಇತ್ಯಾದಿ ಸಮಸ್ಯೆಗಳಿದ್ರೆ ಈ ದಿನ ಸ್ವಲ್ಪ ಅದು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೂಕ್ತವಾದ ಎಚ್ಚರಿಕೆ ಬೇಕು. ಇನ್ನುಳಿದಂತೆ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಿರ್ಬೋದು, ಅಥವಾ ಇನ್ನಿತರ ನಿಮ್ಮ ಭೂಮಿ ವ್ಯವಹಾರಗಳು ಅಥವಾ ಇನ್ನಿತರ ಗಣಿಗಾರಿಕೆ ವ್ಯವಹಾರ ಇದ್ದರೆ ಅಥವಾ ಯಾವುದೇ ರೀತಿ ವ್ಯಾಪಾರ ವೃತ್ತಿಯಲ್ಲಿದ್ದರೆ ಅದರಲ್ಲೆಲ್ಲ ಪ್ರಗತಿ ಖಂಡಿತ ಇರುತ್ತೆ. ಹಣಕಾಸಿನ ವಿಚಾರ, ಆದಾಯ ಚೆನ್ನಾಗಿರುತ್ತೆ, ಆದರೆ ಆಕಸ್ಮಿಕವಾಗಿ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣಕಾಸು ನಷ್ಟ ಆಗುವಂಥ ಸಾಧ್ಯತೆ, ಆ ಬಗ್ಗೆ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಬೇಕಾಗುತ್ತೆ. ನೀವು ಬಳಸಬಹುದಾದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುದ್ಧ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1 4 6 1 4 6 ನಂಬರನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ಫಲದ ದಿನ, ಮನಸ್ಸಿಗ ಇಷ್ಟ ಸಿದ್ಧ ಆಗುವಂಥ ದಿನ, ಎಲ್ಲ ಇಷ್ಟಾರ್ಥಗಳು ಸಿದ್ಧಿಗೊಳ್ಳುತ್ತೆ, ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭಗಳು ಇರುತ್ತೆ. ಜೊತೆಗೆ ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪ್ರಗತಿಯಾಗುವ ಲಕ್ಷಣ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತಮವಾದ ಅಂಕಗಳು ಬರ್ಬೋದು, ಅಪೇಕ್ಷೆ ಪಟ್ಟ ಸೀಟುಗಳು ಸಿಗ್ಬೋದು. ಇನ್ನು ನಿಮಗೆ ಪ್ರತಿಭಾ ಪುರಸ್ಕಾರ ಅಂದರೆ ನಿಮ್ಮ ಟ್ಯಾಲೆಂಟ್ಗೆ ಏನಾದರೂ ಒಂದು ಉತ್ತಮವಾದ ಅಪ್ರಿಸಿಯೇಷನ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ನಿಮಗೆ ಬಂಧುಗಳಿಂದ ಏನಾದರೂ ಒಂದು ಉತ್ತಮವಾದ ಶುಭ ಸಮಾಚಾರಗಳು ಬರ್ಬೋದು, ಸಮಾರಂಭಗಳು ಪಾಲ್ಗೊಳ್ಳುವಂಥ ಆಹ್ವಾನ ಬರ್ಬೋದು. ಇದನ್ನು ಉತ್ತಮವಾದ ಭೋಜನ, ಆಹಾರ ಸವಿಯುವಂಥ ಯೋಗಗಳು ಬರುತ್ತೆ. ಜೊತೆಗೆ ದೇವತಾ ಕ್ಷೇತ್ರಗಳ ಸಂದರ್ಶನ, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ ಯೋಗ ಸಹ ಬಹಳಷ್ಟು ಜನರಿಗೆ ಇದೆ. ಇನ್ನು ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ ಮಾಡೋರು, ಅಥವಾ ಇನ್ನಿತರ ಹಣ್ಣು ತರಕಾರಿ ವ್ಯಾಪಾರ ಮಾಡಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ
ಈ ಗ್ರೋಸರಿಗೆ ಸಂಬಂಧಪಟ್ಟದ್ದು, ಆಹಾರ ಸಂಬಂಧಪಟ್ಟ ವ್ಯಾಪಾರಗಳನ್ನು, ಬೇಕರಿ, ಸ್ಟಾಲು, ಹೋಟೆಲ್ ಇತ್ಯಾದಿ ನಡೆಸುವಂಥದ್ದಿರ್ಬೋದು. ಅಂಥ ಧನುರಾಶಿಯವರಿಗೆ ಈ ದಿನ ಉತ್ತಮವಾದ ಒಂದು ಲಾಭಗಳು, ಆದಾಯಗಳು ಬರುತ್ತೆ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ, ಅಥವಾ ನಿಮ್ಮ ಒಂದು ಸಾಲಗಳಿದ್ರೆ ಆ ಸಾಲಗಳು ತೀರಿಸುವಂಥ ಒಂದು ಪ್ರಮೇಯ ಈ ದಿನ, ಸಾಲಗಳ ಋಣಮುಕ್ತವಾದ ಪರಿಹಾರ ಆಗುವಂಥ ಯೋಗಗಳು ಈ ದಿನ ಬರುತ್ತೆ. ಹಾಗಾಗಿ ಹೆಚ್ಚಿನ ಎಲ್ಲ ಧನುರಾಶಿಯವರಿಗೆ ರಾಜಯೋಗದ ಫಲ, ಉತ್ತಮವಾದ ಯೋಗದ ಫಲ ಈ ದಿನ ಅನುಭವಿಸ್ಬೋದು. ನಿಮಗೆ ಈ ದಿನದ ಶುಭ ಬಣ್ಣಗಳು ಧನುರಾಶಿಯವರಿಗೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2 3 6 7 ನಂಬರನ್ನು ಬಳಸಿಕೊಳ್ಳಿ. ಧನುರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ದಿನ ಸಮ್ಮಿಶ್ರ ಫಲದ ದಿನ ಆಗಿರುತ್ತೆ. ಮನಸ್ಸಿನ ಸ್ವಲ್ಪ ಚಂಚಲತೆ, ವಿಕ್ಷಿಪ್ತ ಸ್ಥಿತಿ, ಆತಂಕ ಹೆಚ್ಚಾಗುವಂಥದ್ದು, ಭಯಗಳು ಹೆಚ್ಚಾಗುವಂಥದ್ದು, ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಅಶಾಂತಿಯ ವಾತಾವರಣ ಮನೆಯಲ್ಲಿಯೋ ಅಥವಾ ಕೆಲಸದ ಜಾಗದಲ್ಲೋ, ಜೊತೆಗೆ ಹಣಕಾಸಿನ ವಿಪರೀತ ಖರ್ಚುಗಳಾಗುವಂಥದ್ದು, ಅನಿರೀಕ್ಷಿತವಾಗಿ ಏನಾದರೂ ಒಂದು ನಷ್ಟ ಕಷ್ಟಗಳಾಗುವಂಥ ವಿಚಾರ ಇರುತ್ತೆ. ಹಾಗಾಗಿ ಹೆಚ್ಚಿನ ಮಕರ ರಾಶಿಯವರು ಈ ದಿನ ಶುಭ ಫಲಗಳ ನಿರೀಕ್ಷೆ ಸ್ವಲ್ಪ ಅಷ್ಟು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಅದು, ಯುವಕರಿಗೆ, ಅಭ್ಯಾಸಿಗಳಿಗೆಲ್ಲ ಪರವಾಗಿಲ್ಲ, ಅವರದರ ಅಭ್ಯಾಸಗಳು ವಿದ್ಯೆಗಳೆಲ್ಲ ನಡೆಯುತ್ತಾ ಹೋಗುತ್ತೆ. ಆದರೆ ಕೆಲವೊಂದುವರೆಗೆ ಕೆಲವೊಂದು ವಿಚಾರಗಳು ಸ್ವಲ್ಪ ಹಿನ್ನಡೆ, ಕಷ್ಟ ನಷ್ಟಗಳು, ವಿಳಂಬಗಳಾಗುವಂಥದ್ದು, ಅವಕಾಶಗಳು ಕೈತಪ್ಪೋದು, ನಿರಾಸೆ ಆಗುವಂಥದ್ದು, ಇವೆಲ್ಲ ಸಂಭವಿಸುವಂಥ ಸಾಧ್ಯತೆ ಮಕರ ರಾಶಿಗೆ ಇರುತ್ತೆ. ಜೊತೆಗೆ ಮಾತಿನ ಚಕಮಕಿ ಮನೆಯಲ್ಲೂ ಬರುತ್ತೆ, ಕೆಲಸದ ಜಾಗದಲ್ಲೂ ಬರುವಂಥದ್ದು. ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ನೀವು ಈ ದಿನ ಬಳಸಬಹುದಾದ ಬಣ್ಣಗಳು ಅಂದರೆ ರೆಡ್ ಅಥವಾ ಕೆಂಪು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 9 ಮತ್ತು 7, 7 ಮತ್ತು 9 ಸಂಖ್ಯೆಯನ್ನು ಈ ದಿನ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಮುಂದೆ ನಿಮಗೆ ಈ ದಿನವು ಮಕರ ರಾಶಿಯವರಿಗೆ ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ವಿಶೇಷವಾದ ಸೂರ್ಯಾನುಗ್ರಹ, ಚಂದ್ರಾನುಗ್ರಹ, ಶುಕ್ರಾನುಗ್ರಹದಿಂದ ಎಲ್ಲ ಇಷ್ಟಾರ್ಥಗಳು ಕೈಗೊಡುತ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತೆ. ಬರಬೇಕಾದ ಹಣಕಾಸಿನ ಭಾಗ್ಯಗಳು ಬರ್ಬೋದು, ಅಥವಾ ನೀವು ಏನಾದರೂ ಸಾಲವಾಗಿ ಕೊಟ್ಟಂಥ ಹಣಗಳಿದ್ರೆ ಅದು ಈಗ ನಿಮಗೆ ವಾಪಸ್ಸಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಬಂಧುಗಳ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥದ್ದು, ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಯೋಗ. ಜೊತೆಗೆ ವಿಶೇಷವಾದ ಏನೋ ಒಂದು ಕೊಡುಗೆಗಳು ನಿಮಗೆ, ಅಥವಾ ಏನಾದರೂ ಒಂದು ಗಿಫ್ಟ್ಗಳು ನಿಮಗೆ ಈ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಈ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆ, ಆಹಾರ ಉತ್ಪನ್ನಕ್ಕೆ ಸಂಬಂಧಪಟ್ಟ ಚಟುವಟಿಕೆ, ಹೋಟೆಲು, ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು, ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು, ಉದ್ಯಮಗಳಿಗೆ ಸಹ ಈ ದಿನ ಕುಂಭರಾಶಿಯರಿಗೆ ಉತ್ತಮ ಲಾಭ ಆದಾಯಗಳಿವೆ. ನಿಮ್ಮ ನಿಮ್ಮ ಒಂದು ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಬರುವಂಥದ್ದು, ನಿಮಗೆ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಬರಬೇಕಾದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು. ಇನ್ನು ಈ ಯುವಕರು, ವಿದ್ಯಾರ್ಥಿಗಳಿದ್ರೆ ನಿಮ್ಮ ನಿಮ್ಮ ಒಂದು ಯೋಜನೆಗೆ ಈ ದಿನ ಉತ್ತಮವಾದ ಸ್ಪಂದನೆಗಳು ಸಿಗುವಂಥದ್ದು, ಬಂಧು ಮಿತ್ರರಿಂದ ಉತ್ತಮವಾದ ಸಹಕಾರಗಳು ಸಿಗುವಂಥ ಯೋಜನೆ ಬಹಳಷ್ಟು ಕುಂಭರಾಶಿಯವರಿಗೆ ಇದೆ. ಹಾಗೆ ಕುಂಭರಾಶಿಯವರು ಬಳಸಬಹುದ ಶುಭ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1 2 4 6, 1 2 4 6 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಮೀನರಾಶಿ. ಮೀನರಾಶಿಗೆ ಈ ದಿನ ಶುಭ ಫಲ ಇದೆ. ಶುಭಾರಂಭ ಆಗ್ತಾ ಇದೆ, ಶುಭ ವಾರ್ತೆಯನ್ನು ಕೇಳ್ತೀರಾ. ಜೊತೆಗೆ ಯಶಸ್ಸು, ಕೀರ್ತಿ, ಲಾಭ ನಿಮ್ಮ ಉದ್ಯಮದಲ್ಲಿ, ವ್ಯಾಪಾರದಲ್ಲಿದೆ. ಉದ್ಯೋಗಿಗಳಿಗೆ, ಎಂಪ್ಲಾಯ್ಗಳಿದ್ರೆ ಎಂಪ್ಲಾಯ್ಗಳಿಗೆ ಎಂಪ್ಲಾಯ್ಮೆಂಟಲ್ಲಿ ಪ್ರಗತಿ ಆಗುತ್ತೆ. ಅಥವಾ ಜಾಬ್ ಅವರಿಗೆ ಜಾಬ್ ಹುಡುಕ್ತದೆ, ಜಾಬ್ ಸಿಗುವಂಥ ಯೋಗ. ಅದು ಜಾಬ್ನಲ್ಲಿ ಏನಾದರೂ ಒಂದು ಇನ್ಕ್ರಿಮೆಂಟ್ಗಳು, ಪ್ರಮೋಷನ್ಗಳಾಗುವಂಥದ್ದು. ಬಂಧುಗಳು, ಮಿತ್ರರು ನಿಮ್ಮೊಂದು ಸಹಕಾರಕ್ಕೆ ನಿಲ್ಲುವಂಥದ್ದು. ಜೊತೆಗೆ ಇಷ್ಟಾರ್ಥ ಸಿದ್ಧಿಯಿಂದ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಯಾವುದಾದರೂ ದೇವತಾ ಕ್ಷೇತ್ರ ಅಥವಾ ಪ್ರವಾಸಿ ಕ್ಷೇತ್ರಗಳನ್ನು ಸಂದರ್ಶನ ಮಾಡುವಂಥ ಯೋಗ ಕೆಲವರಿಗೆ ಬರುತ್ತೆ. ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೃಷಿಕರಿಗೆ ಕೃಷಿಯಲ್ಲಿ ಪ್ರಗತಿ, ಇನ್ನು ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸುವಂಥವರಿಗೆ ಇಂಡಸ್ಟ್ರಿಯಲ್ಲಿ ಸಹ ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಈ ದಿನ ನಿಮಗೆ ಹಣಕಾಸಿನ ಒಂದು ಸ್ಟೇಬಿಲಿಟಿ, ಅಂದರೆ ಒಂದು ಹಣಕಾಸಿನ ಒಂದು ಸಮತ್ವ ಚೆನ್ನಾಗಿರುತ್ತೆ. ಹಾಗಾಗಿ ಮೀನರಾಶಿಯವರು ಈ ದಿನ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ನಿಮಗೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 3 6, 2 3 6 ನಂಬರನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕವಾಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಸಂಕ್ಷಿಪ್ತವಾದ ನಿತ್ಯ ರಾಶಿ ಭವಿಷ್ಯವನ್ನು ಹೇಳಿದ್ದೇನೆ. ತಾವೆಲ್ಲರೂ ಈ ಚಾನಲ್ ನಿರಂತರ ವೀಕ್ಷಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತರ ಧನ್ಯವಾದ ಸಲ್ಲಿಸ್ತಾ, ತಮಗೆಲ್ಲರಿಗೂ ಆಯುರ ಆರೋಗ್ಯ ಅಶಕೀರ್ತಿ ಜಯಲಾಭಗಳು ಇಷ್ಟಾರ್ಥಗಳು ಸರ್ವ ಸಿದ್ಧಿಯಾಗಲಿ, ಸರ್ವತ್ರ ಸನ್ಮಂಗಳಾಗಲಿ ಪ್ರಾರ್ಥಿಸಿದೆ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.